ಬಸವರಾಜ್ ಶೆಟ್ಟಿಗಾರ್ರೆ, ಹೇಳಿ ಸರ್. ನಿಮ್ಮ ಪ್ರತಿಭೆ ಬರೇ ಯಕ್ಷಗಾನ ಪ್ರಸಂಗಕ್ಕೆ ಮಾತ್ರ ಮೀಸಲಾಗಿಲ್ಲ, ಒಬ್ಬ ಬರಹಗಾರನಾಗಿ ನೀವು ನಾಟಕಗಳನ್ನು ಬರೆದಿದ್ದೀರಾ, ಕತೆ ಕಾದಂಬರಿ ಕವನಗಳನ್ನು ಬರೆದಿದ್ದೀರಾ, ಈ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ನಾವು ಕೃಷಿ ಕೂಲಿ ಕಾರ್ಮಿಕರಾಗಿ ಬೆಳೆದು ಬಂದವರು. ನಮ್ಮಲ್ಲಿ ನಾನು ಅಣ್ಣಂದ್ರೆ ಯಾಕಂದ್ರೆ ಯಾರು ಓದವರೇ ಇಲ್ಲ. ನನಗೆ ಓದ್ಬೇಕಂತ ಆಸೆ. ಯಾರ್ಯಾರ ಮನೆ ಮಣ್ಣು ಹೊತ್ತದು, ಬಾವಿ ತೋಡೋದು, ಯಾರ ಮನೆಗೆ ನೀರು ಹಾಕೋದು, ಗದ್ದೆ ಓಡೋದು, ಇಂಥದ್ದು ಕೆಲಸ ಎಲ್ಲ ಮಾಡಿಕೊಂಡು ಜೀವನ ಮಾಡಿ ಕಷ್ಟದಲ್ಲಿ ಓದ್ತಾ ಇದ್ದೇನೆ. ಹಾಗೆ ಒಂದು ದಿನ 6ನೇ ಕ್ಲಾಸಲ್ಲಿ ಇರುವಾಗ ನಮ್ಮ ನಾರಾಯಣ ಅಡಿಯವರು ಮತ್ತೆ ಸನ್ಮಾನ್ಯ ಭಾಸ್ಕರ್ ಶೆಟ್ಟರ್ ಗುರುಗಳು, ಈ ವರ್ಷ ಒಂದು ನಾಟಕ ಉಂಟು ವಾರ್ಷಿಕೋತ್ಸವದಲ್ಲಿ, ನೀನು ಉಗ್ರಕನ ಪಾತ್ರ ಮಾಡಬೇಕು ಅಂತ ಹೇಳಿ. ನನ್ನ ಹತ್ರ ಆಗುದೇ ಇಲ್ಲ, ನಂಗೆ ಹೆದರಿಕೆ ಜಾಸ್ತಿ, ಹೆದರಿಕೆ ಪುಕ್ಲ ಎದೆ ಡಬ 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 ಅಂತ ಹೇಳುದು. ಸ್ಟೇಜ್ ಫಿಯರ್ ಏನು ಉಂಟು, ಆಗುದಿಲ್ಲ. ಮತ್ತೆ ಜಯಲಕ್ಷ್ಮಿ ಟೀಚರ್ ಅಂದ್ರೆ ಇಲ್ಲ, ನಿನ್ನ ನನ್ನ ಅಪ್ಪಯಮ್ಮ ಬೇಡ ಅಂತ ಹೇಳ್ದ ಅಂತ ಹೇಳಿದೆ. ಇಲ್ಲೆಲ್ಲ ನೀನು ಮಾಡಲೇಬೇಕು ಅಂತ ಜಯಲಕ್ಷ್ಮಿ ಟೀಚರ್ ಒತ್ತಾಸೆ ಮೇಲೆ ತುಗ್ಲಕ್ ಪಾತ್ರ ಮಾಡಿದೆ. ಆ ದಿನ ಒಂದು ವಿಶೇಷ ಅಂತ ಹೇಳಿದ್ರೆ, ಸಿಂಹಾಸನ ಅಟ್ಟಣಿಗೆ ಮೇಲೆಲ್ಲ ಮಾಡಿದ್ದಾರೆ, ನಾನು ಮೇಲೆ ಕೂತ್ಕೊಂಡಿದ್ದೇನೆ. ಯಾವುದೋ ಯಾವುದೋ ನಮಗೆ ಸನ್ನಿವೇಶ ನೆನಪಿಲ್ಲ. ಈಗ ದುರುಳನನ್ನು ಸುಣ್ಣದ ಕಟಾರಿಗೆ ತಗೊಂಡು ಹಾಕಿ ಅಂತ ಹೇಳಿದೆ ಅನ್ಬಿಟ್ಟು, ಏನಾಯ್ತು ಏನಾಯ್ತು ಅಂತ ಗೊತ್ತಿಲ್ಲ. ಅದ್ರ ಮೇಲೆ ಕಡೆ ಧೈರ್ಯ ಬಂತು ತುಂಬ. ಎಚ್ಚಮ್ಮ ನಾಯಕ, ಓಬಲರಾಯ, ತುಂಬ ನಾಟಕ ಮಾಡಿದ್ದೆ, ತುಂಬ ನಾಟಕದಲ್ಲಿ ಪಾತ್ರ ಮಾಡ್ತಾ ಇದ್ದೆ, ಪೌರಾಣಿಕ ಎಲ್ಲ ನಾಟಕ ಮಾಡ್ತಾ ಇದ್ದೆ. ಅದೇ ನಾಟಕ ಮಾಡ್ತಾ ಇದ್ದೆ ಬಿಟ್ಟು ಬರೀ ಒಂದು ಹವ್ಯಾಸ ಇರಲಿಲ್ಲ. ಒಂದು ಪ್ರಥಮ ಪಿ ಯು ಸಿಯಲ್ಲಿರುವಾಗ ನಾನು ನಮ್ಮಲ್ಲಿ ಜಿಲ್ಲಾ ಮಟ್ಟದ ಕ್ರೀಡೋತ್ಸವ ಆಗ್ತಾ ಉಂಟು. ಅಂಥ ಸಂದರ್ಭದಲ್ಲಿ ಒಬ್ಬ ಮಿತ್ರ ಗಣಪತಿ ಶ್ರೇಣಿ ಬಂದ್ಕೊಂಡು ಹೇಳ್ದೆ, ನಿಮ್ಗೆ ಅಂತ ಹೆಡ್ಡ ಮರ, ಬರೀ ಹಳ್ಳಿ ಗಾಪ ಮರ, ಬರೀ ಅಲ್ಲಿ ಆಟ ಆಡ್ಲಿಕ್ಕೆ ಬಂದ್ರೆ ಬಹುಮಾನ ತಗೊಳ್ಬೇಕು, ಚಾಂಪಿಯನ್ಶಿಪ್ ಆಗೋದು, ಅಡ್ ಜೀವ ಒಂದು ಬೆಳೆದ ಬುದ್ಧಿ ಬೆಳೆದ ಅಂತ ನನಗೆ ಈ ಹೇಳ್ತಿದ್ದ. ನನಗೆ ಎಷ್ಟು ಬೇಜಾರಾಯ್ತು ಅಂದ್ರೆ ಅಷ್ಟು ಬೇಸರ ಆಯ್ತು. ಬೇಸರ ಆಗಿರುವಂತ ಸಂದರ್ಭದಲ್ಲಿ ಆ ದಿನ ಇವರಿಬ್ರು ನನ್ನ ಮಿತ್ರರಿಬ್ರು, ಶೇಖರ್ ಶೆಟ್ಟಿಗರ್ ಮತ್ತೆ ಕೃಷ್ಣ ಅಂತ, ಅಕ್ಕಪಕ್ಕದಲ್ಲಿ ಕೂತ್ಕೊಳ್ಳೋರು ಬಂದ್ಕೊಂಡು, ಅವ್ರು ಬಂದು ಕೂತ್ಕೊಂಡು ನನಗೆ ಬಗ್ಕೊಂಡು ಹತ್ತು ಹೊತ್ತು ನೀರೆಲ್ಲ ಕೆಳಗೆ ಹೋಗ್ತಾ ಇತ್ತು. ಅಷ್ಟು ಏನಾದ್ರು ಒಂದು ಸಹ ಏನಾಯ್ತು ಏನಾಯ್ತು, ಹೌದು ನಾನು ಅವ್ನು ಹೇಳುದು ಸರಿ ಅಂತೇಳಿ. ಏನು ಮಾಡಿದೆ, ಇನ್ನು ಮನೆಗೆ ಬಂದೆ, ಮನೆಗೆ ಅಮ್ಮ ಹಾಲು ಕುಡಿಲಿಕ್ಕೆ ಕುಡಿಲಿಲ್ಲ, ಊಟ ಮಾಡಲಿ ಏನಿಲ್ಲ, ಮಲ್ಕೊಂಡೇ ಇದ್ದೆ. ಮಲ್ಕೊಂಡು ಹತ್ತು ಹತ್ತು ಎಲ್ಲ ಚಾಪೆ ಎಲ್ಲ ಮದ್ದೆ ಆಗಿ ಹೋಗಿತ್ತು. ಅಂಥ ಸಂದರ್ಭದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಕನಸು ಬಿತ್ತು, ಏಳು ಎದ್ದೇಳು ಉತ್ತಿಷ್ಟ ಜಾಗ್ರತ, ಮತ್ತೆ ಇನ್ನೊಂದು ಶ್ಲೋಕ, ಕತ್ತಲಿಂದ ಬೆಳಗ್ಗೆ ನನಗೆ ತಮಸ್ಸೋಮ ಜ್ಯೋತಿರ್ಗಮಯ. ನನಗೆ ತಮಸ್ಸು ಅಂದ್ರೆ ಎಂತನೂ ಗೊತ್ತಿಲ್ಲ, ಜ್ಯೋತಿ ಅಂದ್ರೆ ಎಂತನೂ ಗೊತ್ತಿಲ್ಲ, ಜ್ಯೋತಿರ್ಗಮಯ ಅಂದ್ರೆ. ಕಡೆಗೆ ನಾನು ಪಟ್ಟೆ ಎದ್ದು ನೋಡುವ ಯಾರೂ ಇಲ್ಲ, ಮಂಜುನಾಥ ಸ್ವಾಮಿ ಬಂದಲ್ಲಿ ಹೇಳಿದ ಕನಸಲ್ಲಿ, ತಮಸ್ಸು ಅಂದ್ರೆ ರಾತ್ರಿ, ಜ್ಯೋತಿ ಅಂದ್ರೆ ಬೆಳಕು, ಕತ್ತಲಿಂದ ಬೆಳಗಿನ ಕಡೆಗೆ ಅಂತ ಒಂದು ನಾಟಕ ಬರೆದೆ. ನಾಟಕ ಬರೆದು ತಗೊಂಡು ಗುರುಗಳಿಗೆ ತೋರಿಸಿದೆ. ಬೆಳಗಾವಿಗಳು ಬರೆದ ನಾಟಕ, ಕುಂದಾಪುರ ಕನ್ನಡದಲ್ಲಿ ಪ್ರಥಮ ಬರ್ದೆ, ಕುಂದಾಪುರ ಕನ್ನಡ ವೈಕ್ ಬಾರ್ಕ್. ಕಡೆಗೆ ನಮ್ಮ ಗಣಪತಿ ಶೆಟ್ಟರಲ್ಲಿ ತೋರಿಸಿದಾಗ ಅವ್ರು ಭಾರಿ ಖುಷಿ ಪಟ್ರು, ಇದು ನಾಟಕ ಒಳ್ಳೇದುಂಟು, ನೀನು ಮಾಡ್ಬೋದು ಅಂತ. ಸ್ವಸ್ತಿ ಯುವಕ, ಸ್ವಸ್ತಿ ಭಜನಾ ಮಂಡಳಿ ಅಂತ ಇಲ್ಲಿ ಮಾರ್ಕೊಡಲಿತ್ತು. ಆಗ ನಾನು ಸ್ವಸ್ತಿ ಯುವಕ ಮಂಡಳಿ ಅಂತ ಮಾಡ್ಕೊಂಡು, ನಮ್ದೇ ನಿರ್ದೇಶನ, ನಮ್ದೇ ನಾಟಕ, ಗಣಪತಿ ಶೆಟ್ಟರು ಬಿಡುಗಡೆ ಮಾಡೋದು, ಗೋಪಾಲಕೃಷ್ಣ ಭಟ್, ವೇಣುಗೋಪಾಲ್ ಭಟ್ ಮತ್ತೆ ಕೋಡಿ ರಮಾನಂದ ಸೀತಾರಾಮ್ ತಂದ್ರೆಲ್ಲ ಹಿಮ್ಮೇಳಕ್ಕೆ ಬಂದ್ರು, ಅದ್ಭುತವಾಗಿ ಪ್ರಯೋಗ ಆಯ್ತು. ಹಾಗೆ ಕಡೆಗೆ ಒಂದೊಂದೊಂದು ನಾಟಕ ಬರಿತಾ 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 ಹೋದೆ. ಪುನರ್ಜನ್ಮ, ಅರಿವು, ಕನ್ಯಾದಾನ, ಅತ್ತೆಯ ಸೋರು, ಎಲ್ಲ ಸಮಾಜಕ್ಕೆ ಸಂದೇಶ ಸಾರುವಂಥದ್ದೇ ಬರೆದೆ. ಈ ಪುನರ್ಜನ್ಮ ಬರೆದಾಗ ಅದು ಯಕ್ಷಗಾನಕ್ಕೆ ಒಲವು ಮೂಡಿತು. ಅದೇ ಸಂದರ್ಭದಲ್ಲಿ ಕಣ್ಣೀರೆ ಯಾತ್ರೆ ಕಾದಂಬರಿ ಬರಬೇಕಂತ ಇದಾಯ್ತು. ಕಣ್ಣೀರೆ ಯಾತ್ರೆ, ಸಂಸಾರ ಚಕ್ರ, ಪ್ರೇಮ ಚಕ್ರ, ಅಪಹರಣ, ಪತ್ತೆದಾರಿ ಕಾದಂಬರಿ ಬರೀತಿದೆ. ಹಾಗೆ ನಾಟಕ, ನಾಟಕಕ್ಕೆ ಗೀತ ಸಂಯೋಜನೆ, ಭಕ್ತಿಗೀತೆ, ಜಾನಪದ ಗೀತೆ, ಭಾವಗೀತೆ, ಭಜನೆ, ಇಂಥದನ್ನೆಲ್ಲ ಬರಿತಾ ಇದ್ದೆ. ಕವನ ಹಾಗೆಲ್ಲ ಬರೀತ ಪ್ರಪ್ರಥಮವಾಗಿ ಎಲೆ ಮರೆಯ ಕಾಯಿ ಅಂತ ಹೇಳಿ ನನಗೆ ಪ್ರಚಾರ ಕೊಟ್ಟದ್ದು ನಮ್ಮ ಇದ್ರೆ ನಮ್ಮ ಕುಂದಾಪುರದ ಕುಂದಪ್ರಭದ ಸಂಪಾದಕ ಯು ಎಸ್ ಸೆನಿಯ.